ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಯೋಜನೆ ಕನಸು ನನಸು ಮಾಡಲು ಪ್ರತಿಯೊಬ್ಬರು ಕೇವಲ ಅಭಿಯಾನಕ್ಕೆ ಸೀಮಿತವಾಗದೆ ನಿರಂತರವಾಗಿ ನಡೆಯಬೇಕೆಂದು ಉಪವಿಭಾಗಾಧಿಕಾರಿ ಮಾಧವರಾವ್ ಗಿತ್ತೆ ಹೇಳಿದರು. ಅವರು ಬುಧವಾರ ಪಟ್ಟಣದ ಬಸವೇಶ್ವರ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದ 16ನೇ ವಾರ್ಷಿಕೋತ್ಸವ ಅಂಗವಾಗಿ ಸಾಯಿ ಪರಿವಾರ ಪುರಸಭೆ ಹಾಗೂ ಸಿಎಲ್ಇ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡ ಸ್ವಚ್ಛ ಚಿಕ್ಕೋಡಿ ಅಭಿಯಾನಕ್ಕೆ ಪುರಸಭೆ ಬಳಿ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿಯೂ ಸಹ ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆ ಸಂಘ ಸಂಸ್ಥೆಗಳು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಿ ಮೋದಿಯವರ ಘನತೆಯನ್ನು ಉಳಿಸಬೇಕೆಂದರು. ಸ್ವಚ್ಛ ಭಾರತಕ್ಕೆ ಒಂದು ಪ್ರೈಮ್ ಮಿನಿಸ್ಟರ್ ಇನ್ 2014 ನಲ್ಲಿ ಸ್ವಚ್ಛ ಭಾರತ ಕ್ಯಾಂಪೇನ್ ಮಾಡಿದ್ದಾರೆ. ಆ ಕ್ಯಾಂಪೇನ್ ಇಡೀ ದೇಶದಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಎಲ್ಲ ಕಡೆ ಪೂರ್ತಿ ಉತ್ಸಾಹವಾಗಿ ಅಂತ ನಡೀತಾ ಇದೆ. ಸೊ ಆ್ಯಂಡ್ ಇದು ಈ ಕ್ಯಾಂಪೇನ್ಗೆ ನಾವು ಎಲ್ಲರೂ ಕೂಡ ಪೂರ್ಣ ಉತ್ಸಾಹವಾಗಿ ಮಾಡಿಕೊಂಡು ಸಕ್ಸಸ್ ಆಗಿ ಆಗಬೇಕು. ಇದು ಒಂದು ದಿನದ ಕ್ಯಾಂಪೇನ್ ಇಲ್ಲ, ಪ್ರತಿದಿನ ತಾವು ತಮ್ಮ ತಮ್ಮ ಸುತ್ತಮುತ್ತದ ಜಾಗದಲ್ಲಿ ಹೇಗೆ ಸ್ವಚ್ಛತಾ ಕಾಪಾಡ್ಕೋಬೇಕು, ಹೇಗೆ ಚೆನ್ನಾಗಿ ಇಟ್ಕೋಬೇಕು ಅಂತ ಇದೆ. ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ ಈಗಲೇ, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ಅಂದರೆ ಸ್ವಚ್ಛತೆಗೆ ದೇವರ ಪರವಾಗಿ ಕಂಪೇರ್ ಮಾಡಿದ್ದಾರೆ. ಅಂದರೆ ಎಲ್ಲಿ ಸ್ವಚ್ಛತಾ ಇರುತ್ತೆ ಅಲ್ಲಿ ದೇವರು ಇರ್ತಾರೆ ಅಂತ. ಸೊ ತಾವು ತಮಗೆ ಎಲ್ಲರಿಗೆ ಹೇಳಬೇಕು ಹೇಗೆ ಸ್ವಚ್ಛತಾ ಇಟ್ಕೋಬೇಕು, ಹೇಗೆ ಸ್ವಚ್ಛತಾ ಕಾಪಾಡ್ಕೋಬೇಕು. ಇದು ಸ್ವಚ್ಛತೆ ಮನೆಯಿಂದ ಶುರು ಆಗಬೇಕು. ನಾವು ಮನೆದ ಕಸ ರೋಡ್ ಮೇಲೆ ಹಾಕ್ತೀರಿ ಆಯ್ತಲ್ಲ, ಅದು ರೋಡ್ ಮೇಲೆ ಮತ್ತೆ ಬೇರೆ ಕಡೆ ಹಾಕ್ತೀರಿ. ಒಂದು ರ್ಯಾಪರ್ ಕೂಡ ಒಂದು ಚಾಕ್ಲೇಟ್ ತಿನ್ಕೊಂಡು ಅದು ಬಿಡ್ತೀವಿ. ಸೊ ಆ ಥರ ಆಗಬಾರದು. ತಾವು ತಮ್ಮ ಎಲ್ಲ ಕಡೆ ಕ್ಲೀನ್ ಇಟ್ಕೋಬೇಕು. ಎಲ್ಲ ಸ್ಟೂಡೆಂಟ್ಸು ಇದ್ದಾರೆ, ಮಕ್ಕಳು ಇದ್ದಾರೆ, ಸ್ಟೂಡೆಂಟ್ಸ್ಗಳು ತಮ್ಮ ಶಾಲೆಯಲ್ಲಿ ಹೇಳಬೇಕು ಎಷ್ಟು ಸ್ವಚ್ಛತೆ ಇಂಪಾರ್ಟೆನ್ಸ್ ಇದೆ. ಮತ್ತು ತಮ್ಮದ ಮನೆಯಲ್ಲಿ ಕೂಡ ಹೇಳಬೇಕು, ಸ್ಟೂಡೆಂಟ್ಸ್ ಆರ್ ದ ಚೇಂಜ್ ಮೇಕರ್ಸ್. ಸೊ ತಾವು ಹೇಳಿದ್ಮೇಲೆ ಎಲ್ಲ ಚೆನ್ನಾಗಿ ಆಗುತ್ತೆ. ಮತ್ತು ನಮ್ಮ ಚಿಕ್ಕೋಡಿ ನಗರ ಕೂಡ ತುಂಬ ಚೆನ್ನಾಗಿ ಇರಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ತಮ್ಮ ಎಲ್ಲರಿಗೂ, ಚಿಕ್ಕೋಡಿ ಜನ ವಾಸಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲ ನೌಕರರ ಸ್ಟಾಫ್ಸ್ಗೆ ಅಧ್ಯಕ್ಷರಿಗೆ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಇದೆ. ಚಿಕ್ಕೋಡಿ ಶಹರ್ ಕ್ಲೀನ್ ಆಗಬೇಕು. ಒಂದು ಆನ್ ದ ಫಸ್ಟ್ ಡೇ ನಾನು ಫಸ್ಟ್ ದಿನ ಬಂದೆ, ಸೆಕೆಂಡ್ ದಿನ ಬಂದಿದೆ. ಬಂದಮೇಲೆ ಇಲ್ಲಿ ಸಂಕೇಶ್ವರ ಕ್ರಾಸ್ ಹತ್ತಿರ ಒಂದು ಎಳ್ನೀರು ಅಂಗಡಿ ಇದೆ, 2-3. ಅಲ್ಲಿ ತುಂಬ ದೊಡ್ಡದ ಅದು ಎಳ್ನೀರದ ವೇಸ್ಟ್ ಹಾಕೊಂಡು ವೆಲ್ಕಮ್ ಒಂದು ಚಿಕ್ಕೋಡಿಯಲ್ಲಿ ಎಂಟ್ರಿ ಆದ್ಮೇಲೆ ಅದು ದೊಡ್ಡ ದೊಡ್ಡ ಹೀಪ್ ಅಂತ ಕಾಣ್ತಾ ಇತ್ತು. ಸೊ ಅವ್ರಿಗೆ ಮೂರನೇ ಶಾಪ್ಗೆ ನಮ್ಗೆ ಹೇಳಿದ್ದೀವಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಸೊ ಅವರು ನೆಕ್ಸ್ಟ್ ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಕ್ಲಿಯರ್ ಇಟ್ಟಿದ್ದಾರೆ. ಪರಿವಾರ ಹಾಗೂ ನಮ್ಮ ಪುರಸಭೆ ಚಿಕ್ಕೋಡಿ ಮತ್ತು ಸಿಎಲ್ಇ ಸಂಸ್ಥೆಗೆ ಹೃದಯಪೂರ್ವಕ ಧನ್ಯವಾದ ಸುತ್ತೀನಿ. ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಜನರಿಗೆ ಅವರ್ನೆಸ್ ಆಗತ್ತೆ ಆ್ಯಂಡ್ ಎಲ್ಲರೂ ಒಳ್ಳೆಯದು ಮಾಡಬೇಕು. ಧನ್ಯವಾದಗಳು. ಸೇವಾ ಪರಿವಾರದ ಅಧ್ಯಕ್ಷ ಜಗದೀಶ್ ಕವಟಗಿಮಠ ಮಾತನಾಡಿ, ಚಿಕ್ಕೋಡಿ ಪಟ್ಟಣದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಂಡ್ರೆ ಸ್ವಚ್ಛ ಚಿಕ್ಕೋಡಿ ಆಗಲಿದೆ. ಈ ಮೂಲಕ ಪರಿಸರ ತಾನಾಗಿ ಸ್ವಚ್ಛ ಉಳಿಯುತ್ತದೆ ಎಂದು ತಿಳಿಸಿದರು. ಯುವಕ ಯುವತಿಯರು ಸ್ವಚ್ಛತೆಯ ಬಗ್ಗೆ ತಮ್ಮ ಮನೆಯಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ತಾವು ನಿರಂತರವಾಗಿ ಅಲ್ಲಲ್ಲಿ ಸಂಚರಿಸುವಾಗ ರಸ್ತೆ ಮೇಲೆ ಕಸ ಎಸೆಯುವವರಿಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದರು. ಪುರಸಭೆಯು ಪ್ರತಿದಿನ ತಮ್ಮ ಮನೆಯಲ್ಲಿ ಕಸವನ್ನು ಸಂಗ್ರಹಿಸಲು ವಾಹನ ಬೆಳಗ್ಗೆ ತಮ್ಮ ಮನೆಗೆ ಬರುತ್ತದೆ. ಮನೆಯಲ್ಲಿ ತಮ್ಮ ಕಸವನ್ನು ವಿಂಗಡಿಸಿ ವಾಹನಕ್ಕೆ ಹಾಕಲು ವಿನಂತಿಸಿದರು. ತಾವು ಮಾಡ್ತಿಲ್ಲ, ಮನೆಯಲ್ಲಿ ಮಕ್ಕಳು ತಮ್ಮ ಪಾಲಕರಿಗೆ ಈ ಕುರಿತು ತಿಳುವಳಿಕೆ ನೀಡಬೇಕೆಂದರು. ಕೇವಲ ಒಂದು ದಿವಸ ಸಾಂಕೇತಿಕವಾಗಿ ಆಗಬಾರ್ದು, ಅದನ್ನು ನಿತ್ಯ ನಮ್ಮ ವ್ಯವಸ್ಥೆಯಲ್ಲಿ ನಾವು ಓಡಿಸ್ಕೋಬೇಕು. ಯಾವ ರೀತಿ ನಮ್ಮ ಮನೆಗಳನ್ನ ಸ್ವಚ್ಛ ಇಡ್ತೀವಿ ಅದೇ ರೀತಿ ನಮ್ಮ ಊರನ್ನು ಸ್ವಚ್ಛಗೊಳ್ಳಿ ಪ್ರಯತ್ನ ಮಾಡಬೇಕು. ನಾವು ನೀವು ಎಲ್ಲೆಲ್ಲಿ ಯಾವ ಹಂತದಾಗ ನೀವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋಕೆ ಸಾಧ್ಯ ಐತಿ, ಸ್ವಚ್ಛ ಭಾರತ ಅಭಿಯಾನ ಅಂದರೆ ನೀವು ಅರಿವು ಮೂಡಿಸ್ಬೇಕು ಜನರಲ್ಲಿ. ಅಂದ್ರೆ ಈಗಾಗಲೇ ಚಿಕ್ಕೋಡಿ ನಗರದಾಗ ಯೂಶ್ವಲಿ 70-80% ಕಂಪ್ಲೀಟ್ ಆಗ್ಯದ. ಹೀಗಾಗಿ ನಮ್ಮಲ್ಲಿ ಗಟ್ರದಾಗ ನೀರು ಹರಿಯೋದು ಸಕಟ್ ಬಂದಾಗೈತಿ. ಈಗಾಗಲೇ ಚಿಕ್ಕೋಡಿ ಪುರಸಭೆ ವತಿಯಿಂದ
ಟ್ರ್ಯಾಕ್ಟರ್ ಮನೆ ಮನೆ ಬಾಗಿಲಿಗೆ ಹೋಗ್ತೈತಿ ಅದರಲ್ಲಿ ಕೂಡ ಕಸ ವಿಂಗಡಣೆ ಕೂಡ ಮಾಡ್ತಾ ಇದ್ದಾರೆ ಅದನ್ನ ಕೂಡ ನಾವು ಸರಿಯಾಗಿ ಹಾಕಬೇಕು ಅನ್ನೋದನ್ನ ನಾವು ತಿಳಿಸಿ ಹೇಳಬೇಕು ಅವರಿಗೆ ಅದಾಗ್ಯೂ ಕೂಡ ಸಾಕಷ್ಟು ಜನರು ಇನ್ನೂ ಘಟದಾಗ ಚಲ್ತೇನೆ ಅನ್ನುವಂಥ ಇದ್ರೊಳಗೆ ಅದಾರ ಅಂಥದ್ದಾಗಬಾರ್ದು ನೀವು ಯಾವ ಏರಿಯಾದಾಗ ಹೋಗಿರ್ತೀರಿ ಮನೆಯಲ್ಲಿ ಅಲ್ಲಿ ಇರುವಂಥ ಮನೆಗಳಲ್ಲಿ ಅವ್ರಿಗೇನು ತಿಳಿಸ್ಕೊಡ್ಬೇಕಂದ್ರೆ ನೀವು ನೀವು ಮಕ್ಕಳ ಕಡೆಯಿಂದ ಯಾಕೆ ಕೇಳಿಸ್ತಿದ್ರು ಅವ್ರು ಕನ್ವಿನ್ಸ್ ಆಗ್ತೈತೆ ಮಕ್ಕಳು ಹೇಳಿದ್ರೆ ಕನ್ವಿನ್ಸ್ ಆಗ್ತೈತೆ ಆನಂತರ ಈ ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳು ನೀವು ಬಸ್ನೇ ಹೋಗ್ತಿರ್ತೀರಿ ಬಸ್ದಾಗ ಏನೋ ಒಂದು ತಿಂದು ಅದನ್ನು ಅಲ್ಲೇ ಹೋಗಿರ್ತಾರ ಬೇಡ ರಸ್ತೆ ಮ್ಯಾಗೆ ಚಲೋ ಹೋಗ್ತಿರ್ತಾರ ಸ್ವಚ್ಛ ಯಾರು ಮಾಡ್ಬೇಕು ಹಂಗಾರ ಇತ್ತೀಚೆಗೆ ನಾನು ನಿಮ್ಮ ಮನೆ ಆದ್ರೆ ನಿಮ್ಮ ಅಕ್ಕಪಕ್ಕ ನಾವು ಈಗ ನೀವು ಯಾರೇ ಮನೆಗೆ ಹೋದ್ರಿ ಮನೆ ಗಲೀಜಿರ್ತದೆ ಅಲ್ಲಿ ಕೂಡ್ತಾರೆ ನೀವು ಕೂಡಂಗಿಲ್ಲ ಯಾವ್ದ್ರ ಊರು ಸರಿ ಇರ್ತದ ಆ ಊರ ಬಗ್ಗೆ ಮಾತಾಡ್ತೇವೆ ನಾವು ಈ ಅತ್ನಿ ಹುಕ್ಕಿರಿ ಬಗ್ಗೆ ನಮ್ಮ ಊರ ಮೇಲೆ ಅಂತಾರಲ್ಲ ಕೂಡ ಇನ್ನೂ ಜಸ್ಟ್ ಆಗಬೇಕು ಆ ಲೆವೆಲಿಗೆ ಚಿಕ್ಕೋಡಿ ಊರು ಇನ್ನೂ ಹೋಗಿ ಮುಟ್ಟಿಲ್ಲ ಅದಕ್ಕೆ ನಾವು ಇನ್ನೂ ಹೋಗಿ ಮುಟ್ಟಬೇಕಾಗೈತಿ ರಾಜ್ಯದಾಗ ಇದ್ರ ಮೈಸೂರು ಹೆಂಗೆ ಇವತ್ತು ಸ್ವಚ್ಛ ಇದ್ರೊಳಗೆ ರಾಷ್ಟ್ರ ಮಟ್ಟದೊಳಗೆ ಹೆಸರು ಮಾಡೈತಿ ಚಿಕ್ಕೋಡಿ ಕೂಡ ಬರಬೇಕು ಅನ್ನೋಂಥ ಅಪೇಕ್ಷೆ ಐತಿ ಆ ನಿಟ್ಟಿನಲ್ಲಿ ಅತ್ಯಧಿಕವಾಗಿ 3 ದಿವಸ ನಡೆದರೂ ಕೂಡ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಪುರಸಭಾ ಸದಸ್ಯರು ಎಲ್ಲ ಅಧಿಕಾರಿಗಳು ಇದನ್ನು ನಾವು ನೆರವೇರಿಸಿ ಆ ಸ್ವಚ್ಛ ಭಾರತ ನಮ್ಮ ಪ್ರಧಾನಮಂತ್ರಿಯವರು ಏನು 2014 ಏನು ಈ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ಯಾರ ಸ್ವಚ್ಛ ಭಾರತ ಅಭಿಯಾನ ಅದಕ್ಕೆ ಪೂರಕವಾಗಿ ನಾವು ಮಾಡಿದ್ರೆ ಇಡೀ ಭಾರತ ಸ್ವಚ್ಛ ಆಗ್ತೈತಿ ತಹಶೀಲ್ದಾರ್ ಚಿದಂಬರ ಕುಲಕರ್ಣಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ ಆದಿನಾಥ್ ಶೆಟ್ಟಿ ರಮೇಶ್ ಕುಡತಕರ ಮಣಿವಾಳಪ್ಪ ಬಸರಗಿ ರಾಜಶೇಖರ್ ಹಿರೇಮಠ ವಿಶ್ವನಾಥ್ ಕಾಮಗೌಡ ಸಿದ್ದಪ್ಪ ಟಂಗೇರ ನಾಗರಾಜ್ ಬುರುಡ ಅಶೋಕ್ ಪಾಠಕ ಬಾಯ್ ಮಿರ್ಜಿ ಸಂತೋಷ್ ಟವಳೆ ಕಿರಣ್ ಎರಂಡೋಳೆ ಹಾಗೂ ಪುರಸಭೆ ಸಿಬ್ಬಂದಿಗಳು ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ ಐಸ್ಕೋಪ್ ಎಸ್ಎಸ್ ಮೆಟಗುಡ್ಡ ದೀಪಕ್ ಪಾಟೀಲ್ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಸುಮಾರು 600 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು